ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗೆ ಇದೆ ಎಂದು ಹೇಳಲು ಈ ಒಂದು ಘಟನೆ ಸಾಕು. ಹುಕ್ಕೇರಿಯ ದಂಪತಿ ಯಮರಾಯನನ್ನು ಪಕ್ಕದಲ್ಲಿ ಇಟ್ಕೊಂಡು ಆತನ ಜೊತೆ 50 ಗಂಟೆ ಹೋರಾಡಿ ಕೊನೆಗೆ ಆತನಿಂದ ತಪ್ಪಿಸಿಕೊಂಡು ಬಂದ ಅಪರೂಪದ ಘಟನೆ ಇದು. 2 ದಿನ ಮರದ ಮೇಲೆ ಕೂತು ಬದುಕಿ ಬರಲು ಈ ದಂಪತಿ ಎಂತಹ ಉಪಾಯಗಳನ್ನು ಮಾಡಿದ್ದಾರೆ ಗೊತ್ತಾ? ಅವರ ಧೈರ್ಯಕ್ಕೆ ಶಭಾಶಂತಿರ. ಪ್ರತಿ ಕ್ಷಣ ಎದುರಾದ ರೋಚಕ ಕಷ್ಟಗಳನ್ನು ಎದುರಿಸಿದ ಈ ದಂಪತಿ 50 ಗಂಟೆಗಳ ಬಳಿಕ ಬದುಕಿ ಬಂದಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಫ್ರೆಂಡ್ಸ್, ನೀವಿದೇ ಮೊದಲ ಬಾರಿಗೆ ಚಂದನವನಕ್ಕೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 35 ವರ್ಷದ ಕಾಡಪ್ಪ 30 ವರ್ಷದ ರತ್ನವಳನ್ನು 10 ವರ್ಷದ ಹಿಂದೆ ಮದುವೆಯಾದರು. ಕಾಡಪ್ಪನಿಗೆ ಅಂಗವೈಕಲ್ಯವಿದ್ದ ಕಾರಣ ಬೇಗ ನಡೆಯುವುದಕ್ಕೆ ಆಗುತ್ತಿರಲಿಲ್ಲ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಬಳಿ ಇದ್ದ ಒಂದು ತೋಟದಲ್ಲಿ ಕಾಡಪ್ಪ ಹಾಗೂ ರತ್ನವ್ವ ಕೆಲಸ ಮಾಡುತ್ತಿದ್ದರು. ಹಾಗೆ ತೋಟದಲ್ಲೇ ಇರುವ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಮಂಗಳವಾರ ಬೆಳಗ್ಗೆ ತೋಟದ ಪಕ್ಕದಲ್ಲಿ ಇದ್ದ ನದಿಯ ನೀರು ಹೆಚ್ಚುತ್ತಿದ್ದ ಕಾರಣ ತನ್ನ ಯಜಮಾನನಿಗೆ ಫೋನ್ ಮಾಡಿದ ಕಾಡಪ್ಪ, ಇಲ್ಲಿ ಹೆಚ್ಚು ನೀರು ಹರಿಯುತ್ತಿದೆ, ಹಾಗಾಗಿ ನಾವು ಹಳ್ಳಿಗೆ ಹೋಗುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಯಜಮಾನ, ನೀರು ಕಡಿಮೆ ಆಗತ್ತೆ, ನೀವು ಅಲ್ಲೇ ಇರಿ ಎಂದು ಹೇಳಿದರು. ಸಾಯಂಕಾಲ ಆಗುವ ಹೊತ್ತಿಗೆ ನೀರು ಏಕಾಏಕಿ ಕಾಡಪ್ಪ ದಂಪತಿ ಇದ್ದ ತೋಟಕ್ಕೆ ಹಾಗೂ ಮನೆಗೆ ನುಗ್ಗಿತು. ಆಗ ವಿಧಿಯಿಲ್ಲದೆ ತೋಟದ ಮನೆಯ ಮೇಲೆ ಹೋಗಿ ಕೂತರು ಕಾಡಪ್ಪ ಹಾಗೂ ರತ್ನವ್ವ. ಕತ್ತಲಾಯಿತು, ಆದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಗ ಏಕಾಏಕಿ ಮನೆಯ ಗೋಡೆ ಕುಸಿಯಿತು. ತಕ್ಷಣ ಪ್ಲಾನ್ ಮಾಡಿದ ಕಾಡಪ್ಪ ಮನೆಯ ಪಕ್ಕದಲ್ಲಿ ಇದ್ದ ಮರಕ್ಕೆ ಪತ್ನಿಯನ್ನು ಹತ್ತಿಸಿ ನಂತರ ಅವರು ಹತ್ತಿದರು. ನೀರಿನ ಪ್ರಮಾಣ ಬೆಳೆಯುತ್ತಲೇ ಇತ್ತು. ಮರದಿಂದ ಜಾರಿದರೆ ಸಾವು. ಇದಕ್ಕೆ ಒಂದು ಉಪಾಯ ಮಾಡಿದ ಕಾಡಪ್ಪ ತನ್ನ ಬಳಿ ಇದ್ದ ಒಂದು ಹಗ್ಗವನ್ನು ಪತ್ನಿಗೆ ಕೊಟ್ಟು ಮರಕ್ಕೆ ನಿನ್ನನ್ನು ಗಟ್ಟಿಯಾಗಿ ಕಟ್ಟಿಕೋ ಎಂದು ಹೇಳಿದರು. ಅದರಂತೆ ರತ್ನವ್ವ ಹಗ್ಗದಿಂದ ತನ್ನನ್ನು ಗಟ್ಟಿಯಾಗಿ ಮರಕ್ಕೆ ಕಟ್ಟಿಕೊಂಡರು. ಹಾಗಾದರೆ ಕಾಡಪ್ಪ ಪರಿಸ್ಥಿತಿ ಏನು? ಅವರಿಗೆ ಕಾಲು ಬೇರೆ ಸರಿ ಇರಲಿಲ್ಲ. ಇದಕ್ಕೆ ಇನ್ನೊಂದು ಉಪಾಯ ಮಾಡಿದ ಕಾಡಪ್ಪ ತನ್ನ ಲುಂಗಿಯನ್ನು ತೆಗೆದು ಆ ಲುಂಗಿಯಿಂದ ತನ್ನನ್ನು ಮರಕ್ಕೆ ಕಟ್ಟಿಕೊಂಡರು. ಈ ಉಪಾಯ ಅವರು ಕೈಕಾಲು ಜಾರಿ ನೀರಿಗೆ ಬೀಳದಂತೆ ಸಹಕಾರಿಯಾಯಿತು. ಕೆಲವೇ ಅಡಿ ಅಂತರದ ಕೆಳಗೆ ಭೀಕರವಾಗಿ ಹರಿಯುತ್ತಿರುವ ನೀರು, ಕೊರೆಯುತ್ತಿರುವ ಚಳಿ, ನೀರಿಲ್ಲ, ಆಹಾರ ಇಲ್ಲ. ಒಬ್ಬರಿಗೊಬ್ಬರು ಧೈರ್ಯ ಹೇಳಿಕೊಳ್ಳುತ್ತಿದ್ದರು ಕಾಡಪ್ಪ ಹಾಗೂ ರತ್ನವ್ವ. ಹಗಲಾಯಿತು, ಮತ್ತೆ ರಾತ್ರಿಯಾಯಿತು. ಹೀಗೆ 2 ರಾತ್ರಿ 2 ಹಗಲು ಕಳೆದೇ ಹೋಯಿತು. ಆದರೆ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ. ಕೊನೆಗೆ ದೇವರ ದಯೆಯಿಂದ NRDF ತಂಡದ ಕಣ್ಣಿಗೆ ಈ ದಂಪತಿ ಬಿದ್ದರು. ಆದರೆ ಕಾಡಪ್ಪ ರತ್ನವರನ್ನು ರಕ್ಷಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕಾರಣ, ಆ ಜಾಗ ಅಂತಹದು. ಪ್ರಾರಂಭದಲ್ಲಿ NRDF ತಂಡ ಅವರನ್ನು ರಕ್ಷಿಸಲು ವಿಫಲವಾಯಿತು. ಕೊನೆಗೆ ಸತತ ಪ್ರಯತ್ನದಿಂದ NRDF ತಂಡ ಕಾಡಪ್ಪ ಮತ್ತು ರತ್ನವರನ್ನು ರಕ್ಷಣೆ ಮಾಡಿದರು. ಎಷ್ಟು ರೋಚಕವಾಗಿದೆ ಅಲ್ವೇ? ಕಾಡಪ್ಪ ಹಾಗೂ ರತ್ನವ್ವ ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಇವರ ಧೈರ್ಯಕ್ಕೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು.